ಅಂದ್ರೆ ಎಲ್ಲ ಜಾಗ ತಗೋಬೇಕು ಅಂದ್ರೆ ಮೂರು ಸಲ ಯೋಚನೆ ಮಾಡ್ತಾರೆ. ಅದರಲ್ಲೂ ಸಿಟಿಗಳಲ್ಲಿ ಜಾಗ ಖರೀದಿ ಮಾಡೋದಂದ್ರೆ ಅದು ಸವಾಲಿನ ಕೆಲಸವೇ ಸರಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳ ಕನಸು ನನಸು ಮಾಡಲು ಹುಟ್ಟಿಕೊಂಡ ಸಂಸ್ಥೆಗೆ ಬೆಳಗಾವಿಯ ಗೋಕಾಕ್ ಡೆವಲಪರ್ಸ್. ಈ ಸಂಸ್ಥೆಯನ್ನ ಯಶಸ್ಸಿನ ದಡಕ್ಕೆ ಸೇರಿಸಿದವರು ಮಾಲೀಕರಾದ ಇಸ್ಮಾಯಿಲ್ ಕೆ ಗೋಕಾಕ್. ಹಾಗಂತ ಇದು ಕುಟುಂಬದಿಂದ ಬಂದಿರುವ ಕೊಡುಗೆ ಅಲ್ವೇ ಅಲ್ಲ. ಆರಂಭದಲ್ಲಿ ಇಸ್ಮಾಯಿಲ್ ತಂದೆ ಮಾಡ್ತಾ ಇದ್ರು. ತಂದೆ ಜೊತೆ ಕೈ ಜೋಡಿಸಿದ್ದ ಇಸ್ಮಾಯಿಲ್ ಬಿಸ್ನೆಸ್ ಬಗ್ಗೆ ತಿಳಿದುಕೊಂಡ್ರು. ಆದ್ರೆ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ದುಡುಕೋದಕ್ಕೆ ಬೇರೆ ಕಾರಣವಿದೆ. ಅದೇನಂದ್ರೆ ಇಸ್ಮಾಯಿಲ್ ಅವರದ್ದು ಅವಿಭಕ್ತ ಕುಟುಂಬ, ಮನೆ ತುಂಬಾ ಜನ. ಹೀಗಾಗಿ ಒಮ್ಮೆ ಮನೆ ಕಟ್ಟುವುದಕ್ಕೆ ಅಂತ ಇಸ್ಮಾಯಿಲ್ ಸೈಟ್ ಖರೀದಿಗೆ ಹೋಗ್ತಾರೆ. ಅವರಿಗೆ ಒಂದು ಸೈಟ್ ಖರೀದಿಗೆ ಎದುರಾಗುವ ಸಂಕಷ್ಟಗಳು ಏನೇನು ಅನ್ನೋದು ಗೊತ್ತಾಗುತ್ತೆ. ಆಗ್ಲೇ ಇಸ್ಮಾಯಿಲ್ ರಿಯಲ್ ಎಸ್ಟೇಟ್ ಉದ್ಯಮ ಶುರು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಉದ್ಯಮದಲ್ಲಿ ಕ್ಲಿಕ್ ಆಗ್ತಾರೆ. ಒಂದು ಪ್ಲಾಟ್ ತಗೋಬೇಕಂದ್ರೆ ಸರ್ ಒಂದು ಒಂದ ಆಸೆ ಇರ್ತದೆ. ಆ ನಂತರ ಅಲ್ಲಿ ಹೋಗಿ ನಾವು ಪ್ಲಾಟ್ ಪರ್ಚೇಸ್ ಮಾಡೋದ್ರೆ ಎಲ್ಲ ಗೊತ್ತಂತ ಏನಪ್ಪ ಆಯ್ತು ಹಕ್ಕಿಕತಿ ಅಂದ್ರೆ ಒಂದು ಪ್ಲಾಟ್ ತಗೋಬೇಕಂದ್ರೆ ಮನ್ಸಾಗ ಎರಡು ತ್ರಾಸ ಐತೆಪ್ಪ. ನಮ್ಗೇನ್ ತ್ರಾಸ ಅಂದ್ರೆ ಬೇರೆದವ್ರ ತ್ರಾಸ ಆಗ್ಬಾರ್ದಕ್ಕೆ ಸರ್ ನಾವು ಆ 50% ಅಮೂಲ ತಗದ್ರು ಅಡ್ವಾನ್ಸ್ ಕೊಡಿಂದ ಮತ್ತೆ ರೀಸನೇಬಲ್ ರೇಟ್ ತಗದ್ಕೆ ಸರ್ ಎಲ್ಲರಿಗೂ ಇಲ್ಲೇ ಕೂಡ ಪ್ಲಾಟ್ ಬರ್ತದೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಅದಾಗಲೇ ತುಂಬಾ ಕಾಂಪಿಟೇಟರ್ಸ್ ಇದ್ರು. ಕ್ಲಿಕ್ ಆಗ್ಬೇಕು ಅಂದ್ರೆ ಅಟ್ರಾಕ್ಟಿವ್ ಸ್ಟ್ರಾಟಜಿ ಬೇಕಿತ್ತು, ದೊಡ್ಡ ಮೊತ್ತದ ಹಣ ಬೇಕಿತ್ತು. ಅದೆಲ್ಲವನ್ನ ಪಕ್ಕಾ ಪ್ಲಾನ್ ಮಾಡಿಕೊಂಡು ಲೇಔಟ್ ನಿರ್ಮಿಸಿದ್ರು. ಕ್ವಾಲಿಟಿ ಅನ್ನೋ ಸ್ಟ್ರಾಟಜಿ ಇವರ ಕೈ ಹಿಡಿತು. ಹೀಗಾಗಿ ಇವತ್ತು ಬೆಳಗಾವಿ, ಗೋಕಾಕ್ ಸೇರಿದಂತೆ ಹಲವೆಡೆ ಲೇಔಟ್ ನಿರ್ಮಿಸಿ ಸಕ್ಸಸ್ ಆಗಿದ್ದಾರೆ. ಕಾಲ ಕಳೆದಂತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಫೇವರೇಟ್ ಕಂಪನಿ ಆಗಿತ್ತು ಗೋಕಾಕ್ ಡೆವಲಪರ್ಸ್. ಕೇವಲ 4 ಲಕ್ಷ ಕೊಟ್ಟು ಖರೀದಿಸಿದ ಸೈಟ್ ಇವತ್ತು 25 ಲಕ್ಷ ವ್ಯಾಲ್ಯೂ ಪಡೆದುಕೊಂಡಿದೆ. ಇದು ಮಧ್ಯಮ ವರ್ಗದ ಕುಟುಂಬಗಳಿಗೆ ವರದಾನವಾಗಿದೆ. ಮಧ್ಯಮ ವರ್ಗದ ಕುಟುಂಬಗಳ ಕನಸುಗಳನ್ನ ನನಸು ಮಾಡ್ತಾ ಇರೋ ಗೋಕಾಕ್ ಡೆವಲಪರ್ಸ್ ನ ಇಸ್ಮಾಯಿಲ್ ಕೆ ಗೋಕಾಕ್ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಿವೇಶನಗಳನ್ನ ಕೊಡಿಸುವಂತಹ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಗೋಕಾಕ್ ನಲ್ಲಿ ತುಂಬಾನೇ ಫೇಮಸ್ ಆಗಿದ್ದಾರೆ. ಸಾಕಷ್ಟು 7